ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ನೀವು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಸಾಲ ತೀರಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀರಾ? ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ಉಳಿತಾ ಇಲ್ವಾ? ಚಿಂತೆ ಬೇಡ, ಕೇವಲ ಒಂದೇ ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ನಿಮ್ಮ ಮನೆಯ ಈ ಸ್ಥಳದಲ್ಲಿಟ್ಬಿಡಿ. ಕೇವಲ ಒಂದೇ ವಾರದಲ್ಲಿ ನೋಡಿ, ನಿಮ್ಮ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ. ಹಣದ ಹರಿವು ಹೆಚ್ಚಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಣುತ್ತೆ. ಈ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದ್ರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋವನ್ನ ಕನಿಷ್ಠ 10 ಜನಕ್ಕಾದ್ರೂ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ 2022 ಈ ವರ್ಷ ಮುಗಿಯೋದ್ರಲ್ಲಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದುವ ಉದ್ದೇಶ ಹೊಂದಿದೆ. ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ದಯಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಪರಿಚಯಸ್ಥರ ಬಳಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯತ್ವಕ್ಕೂ ಕೂಡ ಅಷ್ಟು ಬೆಲೆ ಇಲ್ಲ. ಹಣಕ್ಕೆ ಹೆಚ್ಚು ಬೆಲೆ ಕೊಡೋ ಜನರೇ ಹೆಚ್ಚು. ಯಾರ ಬಳಿ ಹಣ ಇರುತ್ತೋ ಅವನು ಈ ಸಮಾಜದಲ್ಲಿ ದೊಡ್ಡವನು ಅಂತ ಅರ್ಥ. ಅವನು ದುಡ್ಡಿಟ್ಕೊಂಡಿದ್ರೆ ಸಾಕು, ರೌಡಿ ಆದ್ರೂ ಅಥವಾ ಕೊಲೆಗಡಗನಾದ್ರೂ ಕೂಡ ಅವನನ್ನ ದೊಡ್ಡ ವ್ಯಕ್ತಿ ಅಂತ ಭಾವಿಸ್ತಾರೆ. ಆರ್ಥಿಕ ಸಮಸ್ಯೆಗಳು ಪ್ರತಿಯೊಬ್ಬರನ್ನೂ ಕಾಡುತ್ತೆ. ಆದ್ರೆ ಕೆಲವೊಂದು ವಾಸ್ತು ನಿಯಮಗಳನ್ನ ಪಾಲಿಸುವ ಮೂಲಕ ಇಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಅಂತ ಹೇಳಲಾಗಿದೆ. ಕೈಯಲ್ಲಿ ಹಣ ಉಳಿಯೋದಕ್ಕೆ ಹಲವಾರು ಉಪಾಯಗಳನ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ಅದರಲ್ಲಿ ಸಫಲತೆ ಕಾಣೋರು ಮಾತ್ರ ಬೆಳವಣಿಗೆಯಷ್ಟು ಮಾತ್ರ. ನೀವು ಅಂದುಕೊಂಡದ್ ಎಲ್ಲವೂ ಸರಿಯಾಗಬೇಕು ಅಂತ ಬಯಸಿದ್ರೆ ಈ ವಿಧಾನಗಳನ್ನ ಪಾಲಿಸಿ. ಈ ಉಪಾಯವನ್ನ ನೀವು ಸೋಮವಾರದ ದಿನದಂದು ಮಾಡಬೇಕಾಗತ್ತೆ. ಸೋಮವಾರದ ದಿನದಂದು ಕುಬೇರನ ಮೂರ್ತಿಯನ್ನ ತಗೊಂಡು ಅಕ್ಕಿಯಿಂದ ಮಾಡಿದಂತಹ ಅಕ್ಷತೆ ಕಾಳಿನ ಮೇಲೆ ಕುಬೇರನನ್ನ ಇಡಬೇಕು. ನಂತರ ಬಾದಾಮಿಯ ಗಿಡದ ಎಲೆಯನ್ನ ತಗೊಂಡು ಅದಕ್ಕೆ ಕುಂಕುಮ ಮತ್ತು ಅರಿಶಿನವನ್ನ ಹಚ್ಚಬೇಕು. ಕುಬೇರನಿಗೆ ಸಿಹಿ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಮನೆಯಲ್ಲಿ ಯಾವುದಾದ್ರೂ ಸಿಹಿ ಪದಾರ್ಥ ತಯಾರಿಸಿ ಅದನ್ನ ಕುಬೇರನಿಗೆ ನೈವೇದ್ಯ ಮಾಡಬೇಕು. ಈ ರೀತಿ ಕುಬೇರನನ್ನ ಪೂಜಿಸಿ ಉಳಿಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಮತ್ತು ಮನೆಯಲ್ಲಿ ಹಣದ ಸಮಸ್ಯೆ ಇರೋದಿಲ್ಲ. ಕುಬೇರನನ್ನ ಓಲೈಸಿಕೊಳ್ಳೋದ್ರಿಂದ ಮನೆಯಲ್ಲಿ ಹಣ ತಾಂಡವವಾಡುತ್ತೆ ಮತ್ತು ಲಕ್ಷ್ಮಿ ಕೂಡ ಸಂತಸದಿಂದ ಮನೆಯಲ್ಲಿ ನೆಲೆಸ್ತಾಳೆ. ಆದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಹಣದ ಸಮಸ್ಯೆ ಇದ್ರೂ ಸಾಲಬಾಧೆಯಿಂದ ಬಳಲ್ತಾ ಇದ್ರೆ ಈ ರೀತಿ ಒಮ್ಮೆ ಮನೆಯಲ್ಲಿ ಪ್ರಯತ್ನಿಸಿ ನೋಡಿ. ಕುಬೇರನನ್ನ ಇರಿಸಿದ ಅಕ್ಷತೆಯನ್ನ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಬದಲಾಯಿಸಿ. ಆ ಅಕ್ಷತೆ ಕಾಳುಗಳನ್ನ ಸೇರಿಸಿಟ್ಕೊಂಡು ಬಾವಿಯಲ್ಲೋ ಅಥವಾ ನದಿಯಲ್ಲೋ ಅಥವಾ ಹರಿಯೋ ನೀರಿನಲ್ಲಿ ಬಿಡಬೇಕು. ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಸದಾ ಪ್ರಯತ್ನದಲ್ಲೇ ತೊಡಗಿಕೊಂಡು ಹಗಲು ರಾತ್ರಿ ಎನ್ನದೆ ದುಡಿತಾ ಇದ್ರೂ ಕೆಲಸ ಮಾಡ್ತಾ ಇದ್ರೂ ಲಕ್ಷ್ಮೀ ದೇವಿಯ ಕೃಪೆಯಾಗೋದಿಲ್ಲ. ಅಂಥವರು ಇಲ್ಲಿ ಹೇಳಿರುವ ಉಪಾಯಗಳನ್ನ ಅನುಸರಿಸಿದ್ರೆ ಧನಪ್ರಾಪ್ತಿಯಾಗುವುದಲ್ಲದೆ ಪ್ರಯತ್ನಕ್ಕೆ ತಕ್ಕ ಫಲ ಲಭಿಸುತ್ತೆ. ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು ಅಂದ್ರೆ ಮೊದಲಿಗೆ ಸ್ತ್ರೀಯರನ್ನ ಗೌರವದಿಂದ ಕಾಣಬೇಕು. ಮಹಿಳೆಯು ಲಕ್ಷ್ಮಿಯ ರೂಪವಾಗಿರ್ತಾಳೆ. ಅವರನ್ನ ಆಧರಿಸೋದ್ರಿಂದ ಒಳಿತಾಗುವುದು. ಯಾವ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗೋದಿಲ್ವೋ ಅಂಥ ಮನೆಗೆ ಲಕ್ಷ್ಮಿ ಪ್ರವೇಶಿಸೋದಿಲ್ಲ. ಸದಾ ವಾದ ವಿವಾದ ಜಗಳ ಗಲಾಟೆಯಾಗ್ತಿರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯಾಗ್ತಾ ಇದ್ರೆ ಅದಕ್ಕೆ ಮನೆಯ ವಾಸ್ತುವೂ ಕಾರಣವಿರಬಹುದು. ಮನೆಯಲ್ಲಿ ಜಗಳ ಅಶಾಂತಿ, ದುಡ್ಡು ನಿಲ್ಲದೇ ಇರೋದು, ಮಾನಸಿಕ ನೆಮ್ಮದಿ ಇಲ್ಲದೆ ಇರೋದು, ವಾಸ್ತು ದೋಷ ನಿವಾರಣೆ ಮಾಡಿಕೊಂಡಲ್ಲಿ ಸುಖ ಶಾಂತಿಯ ಜೊತೆಗೆ ಲಕ್ಷ್ಮಿಯು ಸದಾ ನೆಲೆಸಿರ್ತಾಳೆ. ಶುಕ್ರವಾರವನ್ನ ಲಕ್ಷ್ಮಿಯ ವಾರವೆಂದೇ ಹೇಳಲಾಗುತ್ತೆ. ಲಕ್ಷ್ಮಿಯ ದಿನವಾದ ಶುಕ್ರವಾರದಂದು ಪೂಜೆ ವ್ರತಾದಿಗಳನ್ನ ಶ್ರದ್ಧೆಯಿಂದ ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮನೆಯಲ್ಲಿ ನವಿಲುಗರಿ ತಂದಿಡಿ.
ಜ್ಯೋತಿಷ್ಯದಲ್ಲಿ ಹೇಳಿರುವಂತೆ ಜಾತಕದಲ್ಲಿ ಶುಕ್ರಗ್ರಹವು ಉಚ್ಚನಾಗಿದ್ರೆ ಅಂಥವರಿಗೆ ಆರ್ಥಿಕ ಸಮಸ್ಯೆ ಕಾಡೋದಿಲ್ಲ. ಶುಕ್ರಗ್ರಹದ ಕೃಪೆ ನಿಮಗಾಗಬೇಕಾದ್ರೆ ನೀವು ಮನೆಯಲ್ಲಿ ನವಿಲುಗರಿಯನ್ನ ತಂದಿಡೋದ್ರಿಂದ ಉತ್ತಮ ಬದಲಾವಣೆಗಳನ್ನ ಕಾಣಬಹುದು. ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕಂದ್ರೆ ಮನೆಯನ್ನ ಶುಚಿಯಾಗಿಟ್ಟಿರಬೇಕು. ಯಾವ ಮನೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡೋದಿಲ್ವೋ ಅಂಥವರ ಮನೆಗೆ ಲಕ್ಷ್ಮೀದೇವಿ ಪ್ರವೇಶಿಸೋದಿಲ್ಲ. ದೀಪಾವಳಿ ಸಂದರ್ಭದಲ್ಲಿ ಮನೆಯನ್ನ ಸಾರಿಸಿ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡ್ತಾರೆ. ಇದರ ಮುಖ್ಯ ಉದ್ದೇಶವೇ ಲಕ್ಷ್ಮಿಯು ನಮ್ಮ ಮನೆಗೆ ಬಂದು ಇಲ್ಲಿಯೇ ನೆಲೆಸಲಿ ಎಂಬ ಕಾರಣಕ್ಕೆ. ತುಳಸಿ ಗಿಡದಲ್ಲಿ ಲಕ್ಷ್ಮಿ ವಾಸವಿರ್ತಾಳೆ ಎಂಬ ನಂಬಿಕೆ ಇದೆ. ತುಳಸಿ ಗಿಡದ ಸುತ್ತಮುತ್ತ ಸಾರಿಸಿ ರಂಗವಲ್ಲಿಯನ್ನ ಹಾಕಿ ನಂತರ ಶುಚಿಯಾಗಿ ತುಳಸಿದೇವಿಗೆ ನೀರೆರೆದು ದೀಪ ಬೆಳಗಿಸಬೇಕು. ಆ ನಂತರ ಮನಸ್ಸಿನ ಇಚ್ಛೆಯನ್ನ ಕೇಳಿಕೊಂಡ್ರೆ ಆ ಪ್ರಾರ್ಥನೆಯನ್ನ ಆಲಿಸಿ ಲಕ್ಷ್ಮೀದೇವಿಯು ಬೇಡಿಕೊಂಡದ್ದನ್ನ ಈಡೇರಿಸ್ತಾಳೆ. ದೇವರ ಮನೆಯಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ಬೆಳ್ಳಿಯ ವಿಗ್ರಹಗಳನ್ನ ಇಟ್ಟು ದಿನವೂ ಪೂಜಿಸುವುದರಿಂದ ಒಳಿತಾಗುತ್ತೆ. 108 ನಾಮಗಳನ್ನ ಜಪಿಸಿ. ಲಕ್ಷ್ಮೀದೇವಿಯ 108 ನಾಮಗಳನ್ನ ಜಪಿಸಿ. ಆಕೆಯ ಸ್ತುತಿ ಮಾಡಿದಲ್ಲಿ ಒಲಿಯುವುದು ಖಂಡಿತ. ಲಕ್ಷ್ಮಿಯನ್ನ ಆರಾಧಿಸಲು ಹಲವಾರು ಸ್ತೋತ್ರಗಳಿವೆ. ಕೆಲವು ಪ್ರಸಿದ್ಧ ಸ್ತುತಿಗಳೆಂದರೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ, ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಂ, ಶ್ರೀ ಸ್ತುತಿ, ಶ್ರೀ ಕನಕಾಧಾರ ಸ್ತುತಿ, ಶ್ರೀ ಲಕ್ಷ್ಮೀ ಶ್ಲೋಕ, ಶ್ರೀ ಸೂಕ್ತ ಮುಂತಾದ ದೇವಿ ಸ್ತುತಿಗಳನ್ನ ಪಠಿಸಿದ್ರೆ ದೇವಿಯು ಪ್ರಸನ್ನಳಾಗ್ತಾಳೆ ಎಂಬ ಉಲ್ಲೇಖವಿದೆ. ಹಾಗೆ ಹಣವನ್ನ ಕೊಡೋದು ಅಥವಾ ಕೊಳ್ಳುವ ವಿಚಾರ ಇದ್ರೆ ಅದನ್ನ ಸೋಮವಾರ ಅಥವಾ ಬುಧವಾರ ಮಾಡಿದ್ರೆ ಉತ್ತಮ. ಈ ದಿನಗಳಲ್ಲಿ ಹಣ ಕೊಡೋದು ತಗೊಳ್ಳೋದು ಮಾಡಿದ್ರೆ ಲಾಭವಾಗುತ್ತೆ. ಶುಕ್ರವಾರ ಹಣ ಕೊಡುವ ಕಾರ್ಯವನ್ನ ಮಾಡಬೇಡಿ. ಮನೆಯ ಗೋಡೆಯ ಮೇಲೆ ಮಕ್ಕಳು ಪೆನ್ಸಿಲ್ ಅಥವಾ ಚಾಕ್ನಿಂದ ಗೆರೆ ಎಳಿತಾರೆ, ಆದ್ರೆ ಮನೆಯ ಗೋಡೆಯ ಮೇಲೆ ಯಾವುದೇ ಕಲೆ ಮಾಡಬೇಡಿ. ಇದರಿಂದ ಸಾಲ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ. ಆರ್ಥಿಕ ಸಮಸ್ಯೆ ಉಂಟಾದ್ರೆ ನೀವು ಬಿಳಿ ಬಣ್ಣದ ವಸ್ತು ಅಂದ್ರೆ ಹಾಲು, ಕೀರು, ಬಿಳಿ ಹೂವು ಅಥವಾ ಅಕ್ಕಿ ದಾನ ಮಾಡಿ. ಇದರಿಂದ ಧನಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಂಡಿದೆಯೇ? ಹಲವಾರು ಉಪಾಯಗಳನ್ನ ಮಾಡಿದ್ರೂ ಸಮಸ್ಯೆ ದೂರ ಆಗ್ತಾ ಇಲ್ವಾ? ಹಾಗಿದ್ರೆ ಸಮಸ್ಯೆ ದೂರವಾಗಬೇಕಾದ್ರೆ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆ ಮಿಶ್ರಣ ಮಾಡಿ ಕಪ್ಪು ಇರುವೆಗೆ ನೀಡಿ. ಇದರಿಂದ ಎಲ್ಲವೂ ಉತ್ತಮವಾಗುತ್ತೆ. ನಿಮಗಾಗಿ ತಿನ್ನಲು ಮಾಡಿದ ರೊಟ್ಟಿ ಅಥವಾ ಅನ್ನವನ್ನ ನೀವು ತಿನ್ನುವ ಮೊದಲು ಹಸುವಿಗೆ ನೀಡಿ. ಇದರಿಂದ ಮನೆ ಮಂದಿಗೆ ಒಳಿತಾಗುತ್ತೆ. ಬೆಳಗ್ಗೆ ಮನೆಯಲ್ಲಿ ಉಪಹಾರ ಸೇವನೆ ಮಾಡೋ ಮೊದಲು ಮನೆಯನ್ನ ಕ್ಲೀನ್ ಮಾಡಿ. ಮನೆ ಗಲೀಜಾಗಿದ್ರೆ ದಾರಿದ್ರ್ಯ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮನೆಯನ್ನ ಶುಚಿಯಾಗಿಟ್ಕೊಳ್ಳಿ. ಮನೆಯಲ್ಲಿ ಕಸ ಇದ್ರೆ ಕೆಲವರು ಸಂಜೆ ಅದನ್ನ ಕ್ಲೀನ್ ಮಾಡ್ತಾರೆ, ಆದ್ರೆ ಮನೆಯಲ್ಲಿ ಸಂಜೆಯ ಸಮಯ ಕಸ ಗುಡಿಸಬಾರದು. ಇದರಿಂದ ಲಕ್ಷ್ಮಿ ಕೋಪಗೊಳ್ತಾಳೆ, ಮನೆಯಿಂದ ಹೊರ ಹೋಗ್ತಾಳೆ ಎನ್ನಲಾಗುತ್ತೆ. ಮನೆಯಲ್ಲಿ ಇರಿಸಿದ ದೇವರ ಮೂರ್ತಿಯ ಮೇಲೆ ಬೆಳಗ್ಗೆ ಸ್ನಾನದ ನಂತರ ಕುಂಕುಮ ಚಂದನ ಹಚ್ಚಿ. ಇದರಿಂದ ದೇವರು ಪ್ರಸನ್ನಗೊಳ್ತಾರೆ. ಜೊತೆಗೆ ದೇವರ ಕೋಣೆಯನ್ನು ಶುಚಿಯಾಗಿಟ್ಕೊಳ್ಳುವುದನ್ನ ಕಲಿಯಿರಿ. ಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲು ಪ್ರತಿ ಗುರುವಾರ ಸುಮಂಗಲಿ ಮಹಿಳೆಗೆ ಬಾಗಿನದ ಸಾಮಗ್ರಿಗಳನ್ನ ದಾನ ಮಾಡಿ. ಇದರಿಂದ ಲಕ್ಷ್ಮಿ ಒಲಿದು ಬರ್ತಾಳೆ. ಚೆಕ್ಬುಕ್, ಪಾಸ್ಬುಕ್ ಅಥವಾ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನ ಶ್ರೀಯಂತ್ರ, ಕುಬೇರ ಯಂತ್ರದ ಬಳಿ ಇಡಿ. ಇದರಿಂದ ಹಣಕಾಸು ವೃದ್ಧಿಯಾಗುತ್ತೆ. ಹಾಳಾದ ಗಡಿಯಾರವನ್ನ ಎಂದಿಗೂ ಮನೆಯಲ್ಲಿಡಬೇಡಿ. ಏಕೆಂದ್ರೆ ನಿಮ್ಮ ಮನೆಯಲ್ಲಿ ಗಡಿಯಾರ ಕೆಟ್ಟು ಹೋಗಿದ್ದು ಅದನ್ನ ತೆಗೆಯದೇ ಇದ್ದಲ್ಲಿ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ನೆಲೆಸುತ್ತೆ. ನಿಮ್ಮ ಮನೆಯಲ್ಲಿ ಈ ರೀತಿಯ ಗಡಿಯಾರ ಇದ್ರೆ ನೀವು ಅದನ್ನ ಸರಿಪಡಿಸಬೇಕು ಅಥವಾ ಅಲ್ಲಿಂದ ತೆಗೆದುಹಾಕಬೇಕು. ನಿಮ್ಮ ಮನೆಯಲ್ಲಿ ಒಣಗಿಡಗಳನ್ನ ಹಾಗೆಯೇ ಇಡಬೇಡಿ. ಒಣಗಿಡಗಳನ್ನ ಮನೆಯಲ್ಲಿಟ್ರೆ ಮನೆಯ ಪರಿಸರ ಹಾಳಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಇಡುವ ಸಸ್ಯಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲವಾದ್ರೆ ಮನೆಯಲ್ಲಿ ಸಂತೋಷ ನೆಲೆಸೋದಿಲ್ಲ, ಹಾಗೆಯೇ ನೀವು ಆರ್ಥಿಕವಾಗಿ ಕುಗ್ತೀರಿ. ನೀರು ನಮ್ಮೆಲ್ರಿಗೂ ಬಹಳ ಮುಖ್ಯ, ಆದ್ರೆ ನೀರನ್ನ ವ್ಯರ್ಥವಾಗಿ ಪೋಲು ಮಾಡೋದು ತುಂಬಾ ತಪ್ಪು. ಯಾವ ಮನೆಯಲ್ಲಿ ನೀರು ವ್ಯರ್ಥವಾಗುತ್ತದೋ ಅಥವಾ ಕೊಳಾಯಿ ಸೋರಿಕೆಯಾಗುತ್ತದೋ ಆ ಮನೆಗೆ ಅದು ಶುಭವಲ್ಲ. ಇದರಿಂದ ಮನೆಯಲ್ಲಿ ಹಣ ನೀರಿನಂತೆ ಖರ್ಚಾಗಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಬೇಕು. ಹಿಂದೂ ಧರ್ಮದ ಪ್ರಕಾರ ಮನೆಯಲ್ಲಿ ಪೂಜೆ ಮಾಡೋದು ಬಹಳ ಮುಖ್ಯ, ಯಾಕೆಂದ್ರೆ ಇದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕುತ್ತೆ. ಪೂಜೆ ಮಾಡದ ಮನೆಯಲ್ಲಿ ಹಣದ ಕೊರತೆಯಾಗುತ್ತೆ.
ಇದರೊಂದಿಗೆ ಕುಟುಂಬದ ಉಳಿದ ಸದಸ್ಯರು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕಾಗಿಯೇ ನೀವು ಯಾವಾಗಲೂ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಮನೆಯ ಪೂಜಾ ಕೋಣೆಯಲ್ಲಿ ಪೂಜೆ ಮಾಡಬೇಕು. ಮನೆಯಲ್ಲಿ ಯಾವುದೇ ರೀತಿಯ ಮುಳ್ಳು ಅಥವಾ ಹಾಲು ಬಿಡುವ ಗಿಡಗಳನ್ನು ನೆಡಬಾರದು ಅಂತ ಹೇಳಲಾಗುತ್ತೆ. ಮನೆಯಲ್ಲಿ ಈ ಗಿಡವನ್ನು ನೆಡೋದ್ರಿಂದ ಆರೋಗ್ಯ ಸಮಸ್ಯೆ ಹಾಗೂ ಹಣದ ಕೊರತೆ ಕಾಡುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಯಾವಾಗಲೂ ನಿಮ್ಮ ಮನೆಯ ಸ್ನಾನಗೃಹ ಮತ್ತು ಶೌಚಾಲಯದ ಬಾಗಿಲುಗಳನ್ನು ಮುಚ್ಚಬೇಕು. ನಿಮ್ಮ ಮನೆಯ ಬಾತ್ರೂಮ್ ಮತ್ತು ಶೌಚಾಲಯದ ಬಾಗಿಲು ತೆರೆದ್ರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತೆ ಎಂಬ ನಂಬಿಕೆ ಇದೆ. ಇದರಿಂದಲೂ ಮನೆಯಲ್ಲಿ ಹಣದ ನಷ್ಟ ಉಂಟಾಗಬಹುದು. ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಯಾವತ್ತೂ ಔಷಧಿಗಳನ್ನು ಇಡಬಾರದು. ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಟ್ಕೊಂಡ್ರೆ ಅದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದರಿಂದ ಮನೆಯಲ್ಲಿ ಖರ್ಚು ಹೆಚ್ಚುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಒಳ್ಳೆಯದಲ್ಲ. ವಾಸ್ತು ಪ್ರಕಾರ ಮನೆಯಲ್ಲಿ ಬೀರುವನ್ನು ಉತ್ತರ ದಿಕ್ಕಿಗೆ ಇಡಬೇಕು. ಉತ್ತರ ದಿಕ್ಕು ಕುಬೇರನಿಗೆ ಸೇರಿದ್ದಾಗಿದೆ. ಕುಬೇರ ಸಂಪತ್ತಿನ ಅಧಿಪತಿಯಾಗಿದ್ದು ಈ ದಿಕ್ಕಿನಲ್ಲಿ ಮನೆಯ ಬೀರು ಇದ್ರೆ ಹೆಚ್ಚಿನ ಲಾಭ ಪಡೆಯಬಹುದು. ಬೀರುವಿಗೆ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಸಾಧ್ಯವಾಗದಿದ್ದಲ್ಲಿ ಶುಕ್ರವಾರವಾದರೂ ಪೂಜೆ ಸಲ್ಲಿಸಬೇಕು. ಇದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಗೊಂಡು ಹಣದ ಹರಿವನ್ನು ಹೆಚ್ಚು ಮಾಡಿ ಅಭಿವೃದ್ಧಿ ಹೊಂದುವಂತೆ ಮಾಡ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ಮನೆಯಲ್ಲಿಯೇ ಇರುವಂತಹ ಲವಂಗದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಮನೆಯ ಎಲ್ಲಾ ಸಮಸ್ಯೆಗಳು ಬಗೆಹರಿದು ನಿಮ್ಮ ಮನೆಗೆ ಧನಲಕ್ಷ್ಮಿ ಒಲಿದು ಬರ್ತಾಳೆ. ಲವಂಗದ ಈ ಒಂದು ಉಪಾಯ ನಿಮ್ಮ ಅದೃಷ್ಟವನ್ನ ಬದಲಿಸಲಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪೂಜೆ ಅಡುಗೆ ಜೊತೆಗೆ ಔಷಧವಾಗಿಯೂ ಲವಂಗವನ್ನ ಬಳಸಲಾಗುತ್ತೆ. ಲವಂಗ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತೆ. ಈ ಲವಂಗದ ಅನೇಕ ಉಪಯೋಗಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದೇ ರೀತಿ ಮುಖ್ಯವಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ರೆ ಈ ಲವಂಗವನ್ನ ಬಳಸಲಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಲವಂಗವನ್ನ ಬಳಸಿ ಯಾವ ರೀತಿ ನಮ್ಮ ಅದೃಷ್ಟವನ್ನ ಬದಲಾಯಿಸಿಕೊಳ್ಬಹುದು ಅನ್ನೋದನ್ನ ನೋಡೋಣ ಬನ್ನಿ. ದುಡ್ಡು ಸದಾ ನಿಮ್ಮ ಮನೆಯಲ್ಲಿರಬೇಕು ಅಂದ್ರೆ ಪೂಜೆಯಲ್ಲಿ ಲವಂಗವನ್ನ ಉಪಯೋಗಿಸ್ಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಪೂಜೆಯಲ್ಲಿ ಲವಂಗ ಬಳಸೋದನ್ನ ಯಾರಿಗೂ ಹೇಳಬಾರದು. ಇನ್ನು ಪೂಜೆ ಮಾಡೋದು ಹೇಗೆ ಅಂದ್ರೆ, ಶುಕ್ಲಪಕ್ಷದ ಶುಕ್ರವಾರದಂದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆಯನ್ನ ಶುಭ್ರಗೊಳಿಸಿ ತಲೆ ಸ್ನಾನ ಮಾಡಿ ಒಂದು ಹೊಸ ಕೆಂಪು ಬಣ್ಣದ ವಸ್ತ್ರದಲ್ಲಿ ಲವಂಗವನ್ನ ಇಟ್ಟು ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಆಕಳಿನ ತುಪ್ಪದಿಂದ ದೀಪವನ್ನ ಹಚ್ಚಬೇಕು. ನಂತರ ಲಕ್ಷ್ಮೀದೇವಿಗೆ ಪ್ರಾರ್ಥಿಸಿ. ಲವಂಗವನ್ನ ಇರಿಸಿದ ಈ ವಸ್ತ್ರವನ್ನು ತಾಯಿಯ ಫೋಟೋ ಮುಂದೆ ಇರಿಸಿ ಪೂಜೆಯಾದ ಮೇಲೆ ಆ ಲವಂಗವನ್ನ ಇರಿಸಿದ ವಸ್ತ್ರವನ್ನ ದುಡ್ಡು ಇಡುವ ಸ್ಥಳ ಅಂದ್ರೆ ನಿಮ್ಮ ಬೀರುವಿನ ಲಾಕರ್ನಲ್ಲಿಡಬೇಕು. ಮತ್ತು ಈ ವಿಷಯವನ್ನ ರಹಸ್ಯವಾಗಿಡೋದು ತುಂಬಾ ಮುಖ್ಯ. ಹೀಗೆ ಎರಡು ಶುಕ್ರವಾರ ಮಾಡೋದ್ರಿಂದ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡಿತೀರಿ. ಅಲ್ಲದೆ ನೀವು ಮಾಡೋ ಕೆಲಸದಲ್ಲಿ ವಿಜಯವನ್ನು ಕೂಡ ಸಾಧಿಸ್ತೀರಿ. ಅಧಿಕವಾಗಿ ಧನಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಇನ್ಯಾಕ್ತಡ ನಿಮ್ಮ ಮನೆಯಲ್ಲೂ ಕೂಡ ಹಣದ ಪ್ರವಾಹ ಆಗ್ಬೇಕು ಅಂದ್ರೆ, ಈಗ ಹೇಳಿದ ರೀತಿಯಲ್ಲಿ ಪೂಜೆಯಲ್ಲಿ ಲವಂಗವನ್ನ ಇರಿಸಿ. ಇದರಿಂದ ನೀವು ಕೂಡ ಶ್ರೀಮಂತರಾಗಬಹುದು. ವೀಕ್ಷಕರೇ, ನೋಡಿದ್ರಲ್ವಾ, ಕೇವಲ ಒಂದೇ ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ನಿಮ್ಮ ಮನೆಯ ಈ ಸ್ಥಳದಲ್ಲಿಟ್ಬಿಡಿ. ಕೇವಲ ಒಂದೇ ವಾರದಲ್ಲಿ ನೋಡಿ, ನಿಮ್ಮ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ. ಹಣದ ಹರಿವು ಹೆಚ್ಚಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಣುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಹಾಗೇನೆ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.